ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ನೂರಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಿ ನಿಮ್ಗೆ? ನಿಮ್ ಪ್ರಪಂಚದ ಬಗ್ಗೆ ನೋಡ್ಕೋಬೇಡಿಪ್ಪ, ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ? ಎಷ್ಟು ಗೊತ್ತಿದೆ? 20% ಹಾಂ, 20% ಮ್ಯಾಕ್ಸಿಮಮ್. ಇನ್ಯಾರು ಇದ್ದಾರೆ ಅದಕ್ಕಿಂತ ಜಾಸ್ತಿ? 20% ಒನ್ ಟೈಮ್, ಎರಡು ಸಲ, ಮೂರು ಸಲ, ನೀವೇ ವಿನ್ನರ್. ನೋಡಿಯಪ್ಪ, ನೋಡಿ, ನಮ್ಮ ವಿಜ್ಞಾನಿಗಳು ಹೇಳೋ ಪ್ರಕಾರ ನನಗೆ ಏನು ಗೊತ್ತಿದೆ ಅಂತ ಹೇಳಿದ್ರೆ, ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದು 5%. ಓಕೆ, ನಮಗೆ ಗೊತ್ತಿಲ್ಲದಿದ್ರೆ ನಮ್ಮ ಮನುಷ್ಯನ ಭಾಗ ಇದೆಯಲ್ಲ, 95% ಕೆಳಗಡೆ, ರೈಟ್? ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ? 95% ಗೊತ್ತಿಲ್ಲ, 5% ಗೊತ್ತಿದೆ. ಆ 5%ನಲ್ಲಿ 20% ಗೊತ್ತಿದೆ ಅಂತ ಹೇಳ್ತೀರಾ, ಆದರೆ ಎಷ್ಟು ಪರ್ಸೆಂಟ್ ಗೊತ್ತಾದಾಗಾಯ್ತು? ಆ 5% ಇಟ್ಕೊಂಡು 20% ಗೊತ್ತಿದೆ ಅಂತ ಹೇಳ್ತೀರಾ? ಇಲ್ಲಿ ಏನಿದೆ, ಇಲ್ಲಿ ಇಷ್ಟರಲ್ಲಿ, ಇಲ್ಲಿ ಕೆಳಗಡೆ ಏನಿದೆ? ವಾಟ್ ಇಸ್ ದೇರ್ ಇನ್ ದಿಸ್? ಏನಿದೆ ಇಲ್ಲಿ? ನಿಮ್ಮ ಪ್ರೋಗ್ರಾಮಿಂಗ್ಗಳು, ರಿಲಿಜಿಯಸ್ ಪ್ರೋಗ್ರಾಮಿಂಗು, ಸೋಷಿಯಲ್ ಪ್ರೋಗ್ರಾಮಿಂಗು, ಆಯಿತಾ, ಜಿನೆಟಿಕ್ ಪ್ರೋಗ್ರಾಮಿಂಗು, ಎಲ್ಲ ಪ್ರೋಗ್ರಾಮ್ಗಳು ಇಲ್ಲಿ ಓಡ್ತಾ ಇದ್ದಾವೆ. ಆಯಿತಾ, ನೀವು ಬರೀ 5% ಜೀವನ, 95% ಪ್ರೋಗ್ರಾಮ್ಗಳು. ಈ ಪ್ರೋಗ್ರಾಮ್ಗೆ, ದೀಸ್ ಪ್ರೋಗ್ರಾಮ್ಸ್ ಆರ್ ಕಾಲ್ಡ್ ಸಂಸ್ಕಾರಸ್. ನಮ್ಮ ಹಿಂದಿನವರು ಹೇಳಿದರು ಸಂಸ್ಕಾರಗಳು ಅಂತ ಹೇಳಿದರು. ಒಂದು ಜನ್ಮದಿಗೆ ಒಂದು ಜನ್ಮಕ್ಕೆ ಬರ್ತಿದೆ ಸಂಸ್ಕಾರಗಳು ಅಂತ ಹೇಳಿದರು. ಯಾಕೆ ನಿಮ್ಗೆ ಅದು ಗೊತ್ತಾಗಲ್ಲ, ಖಾಲಿ ಆಗಲ್ಲ, ಅರ್ಥ ಆಗ್ತೀಯಾ? ಸೊ ಆಧ್ಯಾತ್ಮ ಅಂದರೆ, ಓಕೆ, ಈ ಸಂಸ್ಕಾರಗಳನ್ನು ಕಾಣಬೇಕು. ನಾವದು ಸಿಕ್ಕಾಕ್ಬೋದು, ನಾನು ಯಾವುದಲ್ಲ ಸಾಕ್ಷಿ ಆಗಬೇಕು. ಸಂಸ್ಕಾರಗಳು ಬರ್ತಾ ಇರಬೇಕು, ಬಟ್ ನಾನು ಅದರ ಸಾಕ್ಷಿ ಆಗಬೇಕು. ಸಂಸ್ಕಾರ ಎಲ್ಲ ತೆಗಿತಾ ಕೂತ್ಕೊಳ್ಳೋಕ್ಕಾಗಲ್ಲ, ಬೇಕಾದಷ್ಟು ಇದಾವೆ. ದರ್ ಮೆನಿ ಮೆನಿ ಸಂಸ್ಕಾರಸ್, ವಿ ಕೆನಾಟ್ ಕೀಪ್ ರಿಮೂವಿಂಗ್ ಆಲ್ ದ ಸಂಸ್ಕಾರಸ್. ಅದಕ್ಕೆ ನಮಗೆ ಒಂದು ಸಂಸ್ಕಾರಗಳನ್ನು ತೆಗಿತಾ ಇರಲಿ, ಸಂಸ್ಕಾರಗಳನ್ನು ನೋ, ಸಂಸ್ಕಾರ ಬಂದಿದೆ ಅಂತ ಗೊತ್ತಾಗಬೇಕು. ಇದು ನಂದಲ್ಲ, ಬಟ್ ಸಂಸ್ಕಾರ ಅಂತ ಗೊತ್ತಾಗಬೇಕು. ದಿಸ್ ಇಸ್ ನಾಟ್ ಮೀ, ದಿಸ್ ಇಸ್ ದ ಸಂಸ್ಕಾರ ಅಂತ ಅವೇರ್ನೆಸ್ ಬರಬೇಕು. ಅರಿವಿದೆಯಾ ನಿಮಗೆ? ಅರ್ಥ ಆಗ್ತದೆ? ಅಲ್ಲಲ್ಲ, ಸಂಸ್ಕಾರ ಒಳ್ಳೆ ಸಂಸ್ಕಾರ ಇದೆ, ಕೆಟ್ಟ ಸಂಸ್ಕಾರ ಇದೆ. ನಿಮ್ ಸಿಟ್ಟು ಬರ್ತಾ? ಸಿಟ್ಟು ದುಃಖ ಬರ್ತಾ? ಅದು ಕೂಡ ಸಂಸ್ಕಾರನೇ. ಆಯ್ತಾ, ಸಂಸ್ಕಾರ ಅಂದರೆ ಒಳ್ಳೆ ಸಂಸ್ಕಾರ ಇದೆ, ಕೆಟ್ಟ ಸಂಸ್ಕಾರ ಇದೆ, ಅಧೋಗತಿಗೆ ಹೋಗೋ ಸಂಸ್ಕಾರ ಇದೆ, ಮೇಲಕ್ಕಿರೋ ಸಂಸ್ಕಾರ ಇದೆ. ನಾವು ಸಂಸ್ಕಾರಗಳನ್ನು ದಾಟಬೇಕು. ಸಂಸ್ಕಾರ ಒಳ್ಳೆ ಸಂಸ್ಕಾರಗಳು ಬೇಕು ಜೀವನದಲ್ಲಿ. ಆದರೆ ಆಧ್ಯಾತ್ಮ ಅಂದರೆ ಸಂಸ್ಕಾರಗಳನ್ನು ದಾಟಬೇಕು. ಹೇಗೆ ದಾಟಬೇಕು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಎಲ್ಲ ಸಂಸ್ಕಾರಗಳು ದೇಹ ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟದ್ದು. ದೇಹ ಮನಸ್ಸು ಬುದ್ಧಿ ನಾನಲ್ಲ, ಆಯ್ತಾ, ನಾನು ಇದನ್ನು ನೋಡ್ತಾ ಇರೋ ಸಾಕ್ಷಿ ಶಿವಸ್ವರೂಪಿ, ಅದು ದೃಢ ಆಗ್ತಾ ಹೋಗ್ಬೇಕು. ಆವಾಗ ಯಾವಾಗ ಸಂಸ್ಕಾರ ಬೇಕೋ ಯೂಸ್ ಮಾಡ್ತೀರಾ, ಯಾವಾಗ ಸಂಸ್ಕಾರ ಮಾಡೋ ಇಲ್ಲಿ ಇಡ್ತಾರೆ. ಎಲ್ಲ ಸಂಸ್ಕಾರಗಳನ್ನು ಮಾಡ್ತಾರೆ, ಪ್ರೋಗ್ರಾಮಿಂಗ್ ಮೆಷಿನ್ ಆಗಲ್ಲ ನೀವು, ಅರ್ಥ ಆಯ್ತಾ? ಈಗ ಈ ಸಂಸ್ಕಾರ ಮಾಡಿದ್ರೆ ಹೆದರಿಕೆ, ಅದು ಮಾಡಬೇಕೋ ಬೇಡ ಅಂತ ಹೆದರಿಕೆ, ಮಾಡಲೇಬೇಕು ಅಂತ ಚಟ, ರೈಟಾ? ಆ ರೀತಿ ನಾವು ಬಂದಲ್ಲಿ ಸಿಕ್ಕಾಕೊತೀವಿ. ಈಗ ನಿಮಗೆ ಅಲ್ಲ ನೋಡಿ, ಸಂಸ್ಕಾರದಲ್ಲಿ ಒಳ್ಳೆಯ ಸಂಸ್ಕಾರ ಕೆಟ್ಟ ಸಂಸ್ಕಾರ ಇದೆ. ಒಳ್ಳೆಯ ಸಂಸ್ಕಾರ ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ತಾ ಹೋಗ್ತದೆ, ಆದರೆ ಮನಸ್ಸು ಶುದ್ಧಿ ಮಾಡೋ ಸಂಸ್ಕಾರ ಅದು ಬಂಧನ ಆಗಬಾರ್ದು. ಓ, ನಾನು ಪೂಜೆ ಮಾಡಿಲ್ಲ ಪೂಜೆ ಮಾಡಲ್ಲ ಅಂತ ದುಃಖ ಶುರು ಆಗಬಾರ್ದು. ಗೊತ್ತಾಯ್ತಾ? ಏನಾಗುತ್ತೆ, ನಿಮ್ಮ ಒಳ್ಳೆ ಸಂಸ್ಕಾರಗಳು ಕೂಡ ಅದನ್ನು ನಿಮ್ಮ ದುಃಖಕ್ಕೆ ಕಾರಣ ಆಗ್ತದೆ. ಉದ್ದೇಶ ನಿಮ್ಮನ್ನು ದುಃಖಕ್ಕೆ ಮಾಡೋದು, ಉದ್ದೇಶ ನಿಮ್ಮನ್ನು ಶುದ್ಧ ಮಾಡೋದು ಅಷ್ಟೇ ಅದು. ಅದಕ್ಕೆ ನಾನು ಇದು ಕತೆ ಹೇಳಿದ್ನ, ಬೆಕ್ಕಿನ ಕತೆ ಹೇಳಿದ್ನ ನಿಮಗೆ? ಹಾಂ, ಆ ಬೆಕ್ಕು, ಒಂದು ಗುರುಜಿ ಇದ್ದರು,
ಆ ಗುರುಜಿ ಪೂಜೆಗೆ ಕೂತ್ಕೊಂಡಾಗ ಒಂದು ಬೆಕ್ಕು ಅಡ್ಡ ಬರ್ತಾ ಇತ್ತು. ಸೊ ಗುರುಜಿ ಹೇಳಿದ್ರು ಆ ಬೆಕ್ಕನ್ನು ಕಂಬಕ್ಕೆ ಕಟ್ಟಿ ಹಾಕಿ ಅಂತ ಹೇಳಿದ್ರು. ಶಿಷ್ಯರು ಒಂದು ಕಂಬಕ್ಕೆ ಕಟ್ಟಿ ಹಾಕಿದ್ರು. ಒಂದು ದಿವಸ ಗುರುಜಿ ತೀರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಪಟ್ಟ ಶಿಷ್ಯ ಬರ್ತಾರೆ. ಈ ಬೆಕ್ಕು ಸತ್ತೋಗ್ಬಿಟ್ಟಿದೆ. ಪಟ್ಟ ಶಿಷ್ಯ ಹೇಳ್ತಾರೆ, ನಮ್ಮ ಗುರುಜಿಗಳು ಒಂದು ಸಂಸ್ಕಾರ ಇಟ್ಟಿದ್ರು, ಆ ಬೆಕ್ಕು ಪೂಜೆ ಸಮಯದಲ್ಲಿ ಬೆಕ್ಕು ಬೇಕು, ಬೆಕ್ಕು ಕಟ್ಟಬೇಕು. ಆ ರೀತಿ ಸೊ ಅವ್ರದ್ದು ಬೆಕ್ಕನ್ನು ತಂದ್ಬಿಟ್ಟು ಕಂಬಕ್ಕೆ ಕಟ್ಟಿ ಹಾಕ್ಬಿಡೋದು. ಏನಾಗುತ್ತೆ, ಕೆಲವು ಸಂಸ್ಕಾರಗಳು ಆಯಾ ಕಾಲಕ್ಕೆ ಉಪಯೋಗ ಆಗ್ತಿದ್ದು, ಆದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ಅದನ್ನೇ ಮಾಡ್ತೇವೆ. ಆಯ್ತಾ, ನಾವು ಈಗ ಏನಾಗುತ್ತೆ, ಜನರಿಗೆ ಧೈರ್ಯ ಇರಲ್ಲ. ಓಕೆ, ಉದಾಹರಣೆಗೆ ಐ ಆಮ್ ಜಸ್ಟ್, ಯಾವುದೋ ಒಂದು ಸಂಸ್ಕೃತಿಯಲ್ಲಿ ಮುಖಕ್ಕೆ ಹೆಂಗಸರು ಮುಖಕ್ಕೆ ಬಟ್ಟೆ ಹಾಕೊಂಡು ಹೋಗ್ಬೇಕು ಅಂತ ಯಾವುದೋ ಒಂದು ಕಾಲದಲ್ಲಿ ಇತ್ತು ಅದು. ಆದರೆ ಈಗಿನ ಕಾಲದಲ್ಲಿ ತೆಗಿಲಿಕ್ಕೆ ಹೆದರಿಕೆ, ತೆಗೆದು ಬೇರೆಯವ್ರು ಹೊಡೆದು ಬಿಡ್ತಾರೆ. ಅವೆಲ್ಲ ಸಂಸ್ಕಾರಗಳು, ಯಾವುದೋ ಒಂದು ಕಾಲದ ಸಂಸ್ಕಾರ ಇತ್ತು, ಈಗಿನ ಕಾಲದಲ್ಲಿ ಸಂಸ್ಕಾರ ಬೇಕಾಗಿಲ್ಲ ಅದು. ಸೊ ಯಾವುದು ಸಂಸ್ಕಾರ ಯಾವ್ದು ಸಂಸ್ಕಾರ ಅಲ್ಲ, ವಿಚಾರ ಮಾಡಿ ಆ ನಿಜವಾದ ಬೇಕಾದ ಸಂಸ್ಕಾರ ಇಟ್ಕೋಬೇಕು, ಬೇಡ ಸಂಸ್ಕಾರ ಇಟ್ಕೋಬೇಕು. ಅದು ನೀವು ಸಂಸ್ಕಾರ ಪ್ರೋಗ್ರಾಮ್ ಆಗಿಬಿಟ್ರೆ ಹೆದರಿಕೆ ಆಗ್ಬಿಡ್ತದೆ, ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಒಬ್ಬರು ಒಂದು ಭಗವದ್ಗೀತೆ ಗೀತಾ ಜ್ಞಾನ ಎದ್ನ ಇಟ್ಟಿದ್ರು. ಗೀತಾ ಜ್ಞಾನ ದಿವಸ ಪೂಜೆಗೋಸ್ಕರ ಇಬ್ಬರು ಭಟ್ರನ್ನು ಕಳಿಸಿದ್ರು, ಪೂಜೆ ಮಾಡಿ ಶುರು ಮಾಡೋಣ ಅಂತ. ಆ ಪೂಜೆ ಭಟ್ಟು ಬಂದ್ರೆ ಬಂದ್ರೆ ಅವ್ರ ಗ್ರಹಚಾರಕ್ಕೆ ಇಬ್ಬರು ಬೇರೆ ಬೇರೆ ಸಂಪ್ರದಾಯ ಇರೋದಂತೆ. ಆಯಿತಾ, ಅವರಲ್ಲಿ ಅರ್ಧ ಗಂಟೆ ಜಗಳ ಹೊತ್ಕೊಂಡ್ಬಿಡ್ತು. ಈ ವೀಳ್ಯದೆಳೆಯಲ್ಲಿ ಇಷ್ಟೇ ವೀಳ್ಯದೆಳೆ ಇದೇ ದಿಕ್ಕಿನಲ್ಲಿ ಇಡಬೇಕು ಅಂತ. ಆಯ್ತಾ, ಅವ್ರು ಅರೆ ಪೂಜೆ ಮಾಡಿ ನಮ್ಮ ಗೀತಾ ಜಯಂತಿ ಸ್ಟಾರ್ಟ್ ಮಾಡಿದ್ದಾರೆ, ಗೀತಾ ನನ್ನ ಹೆಸರು ಇವತ್ತು ಬೇರೆ ಹೆಸರು ಹೊಡೆದು. ಏನಾಗುತ್ತೆ, ಈ ಸಂಸ್ಕಾರಗಳ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ ನಾವು. ಸಂಸ್ಕಾರ ಇರೋದು ನಮ್ಮ ಮೇಲಕ್ಕೆ ಕೇರ್ಕೊಂಡು ಹೋಗ್ಲಿಕ್ಕೆ, ಇದೇ ಬಂಧನ ಆಗ್ಬಿಡ್ತದೆ. ಆಯ್ತಾ, ಅದಕ್ಕೋಸ್ಕರ ಸಂಸ್ಕಾರ ಕೂಡ ಒಂದು ಬಂಧನನೇ, ಆ ಬಂಧನವನ್ನು ಕಳ್ಸ್ಕೋಬೇಕು. ರೈಟ್, ಏನು ಬರೀಬೇಕು, ನಾನು ಶಿವಸ್ವರೂಪಿ ಅಂತ ಅರಿಯೋಬೇಕು. ಆಯಿತಾ, ಇದಕ್ಕೆ ಒಂದು ದಾರಿ ಇದೆ ನಿಮಗೆ. ಸಂಸ್ಕಾರ ಒಂದು ಗಾಯತ್ರಿ ಲಿಸ್ನಿಂಗ್, ಸಂಸ್ಕಾರ ಇಸ್ ಲೈಕ್ ಎ ಮೌಂಟೇನ್. ಓಕೆ, ಗುಡ್ಡ, ಆ ಗುಡ್ಡ ಡ್ರಿಲ್ ಮಾಡಲಿಕ್ಕೊಂದು ದಾರಿ ಇದೆ, ಡ್ರಿಲ್ ಮಾಡಲಿಕ್ಕೆ. ಆ ಡ್ರಿಲ್ ಮಾಡಲಿಕ್ಕೆ ದಾರಿ ಯಾರು, ನಾನು ಯಾರು, ಹೂ ಆಮ್ ಐ. ಯಾಕಂದರೆ ನಾನು ಯಾವುದೂ ಅಲ್ಲ, ನಾನು ಯಾರು ಅಂತ ಒಂದು ಆ ವಿಚಾರ ಬರ್ತಲ್ಲ ಆವಾಗ, ಓ ಇದು ಸಾಕ್ಷಿ ನಾನು, ಈ ಸಂಸ್ಕಾರಗಳು ನನಗಲ್ಲ ಅಂತ ಬರ್ತದೆ. ಆಮೇಲೆ ಬೇಕಾದ್ರೆ ಹೊಸ ಸಂಸ್ಕಾರ ಚೂಸ್ ಮಾಡಿ, ಆವಾಗ ಕಾನ್ಶಿಯಸ್ ಡಿಸಿಷನ್. ಇಲ್ಲಿ ಏನಾಗುತ್ತೆ, ಅನ್ಕಾನ್ಶಿಯಸ್ಲಿ ಪ್ರೋಗ್ರಾಮಿಂಗ್. ಅರ್ಥ ಆಯ್ತಾ, ಕಾನ್ಶಿಯಸ್ ಲಿವಿಂಗ್ ಅನ್ಕಾನ್ಶಿಯಸ್ ಲಿವಿಂಗ್ ವ್ಯತ್ಯಾಸ ಗೊತ್ತಿದೆಯಾ? ಅನ್ಕಾನ್ಶಿಯಸ್ ಲಿವಿಂಗ್ನಲ್ಲಿ ಯು ಲಿವ್ ಔಟ್ ಆಫ್ ಫಿಯರ್, ಔಟ್ ಆಫ್ ಹ್ಯಾಬಿಟ್. ಕಾನ್ಶಿಯಸ್ನಲ್ಲಿ ಯು ಚೂಸ್. ರೈಟ್, ಅದಕ್ಕೆ ಹೂ ಆಮ್ ಐ ಅನ್ನೋದಿದ್ರೆ ದೊಡ್ಡ ಮಹಾಮಂತ್ರ ಅದು, ನಾನು ಯಾರು, ಅದು ಡ್ರಿಲ್ ಮಾಡಿಬಿಡ್ತದೆ. ಎಷ್ಟೇ ಆಳವಾದ ಸಂಸ್ಕಾರಗಳನ್ನು ಕೊಚ್ಚಾಗ್ಬಿಡ್ತದೆ. ಅರ್ಥ ಆಯ್ತೀಯಾ? ಈವನ್ ಮರಣ ಸಮಯದಲ್ಲಿ ಕೂಡ ನಾನು ಸಾಯ್ತಾ ಇದ್ದೇನೆ, ನಾನು ಯಾರು, ಶಿವಸ್ವರೂಪಿ. ನಿಮ್ಮ ಎಲ್ಲ ಸಂಸ್ಕಾರಗಳನ್ನು ಹೊಡೆದಾಕ್ಬಿಡ್ತದೆ. ಯಾರದು, ನಾನು ಯಾರು. ಆಯಿತಾ, ಆ ನಾನು ಯಾರು ಅನ್ನೋದು ಮಹಾಮಂತ್ರ ಅದು, ಹೂ ಆಮ್ ಐ. ಅದೇನು ಮಾಡ್ತದೆ, ಎಲ್ಲವನ್ನು ನಾಶ ಮಾಡ್ತದೆ, ಎಲ್ಲ ಸಂಸ್ಕಾರಗಳನ್ನು ಇಳಿದ್ಬಿಡ್ತದೆ. ಆಯಿತಾ, ಇಲ್ಲ ಸಂಸ್ಕಾರ ದಟ್ ಯು ಕ್ಯಾನ್ ಥಿಂಕ್, ನಿಮ್ಮ ಹೂ ಆಮ್ ಐ ಯು ಕ್ಯಾನ್ ಥಿಂಕ್ ಇಸ್ ಎ ಡ್ರಿಲ್ಲಿಂಗ್ ಮೆಷಿನ್. ಡ್ರಿಲ್ಲಿಂಗ್ ಮೆಷಿನ್ ಗುರ್ರ ಅಂತ ಡ್ರಿಲ್ ಮಾಡ್ತದಲ್ಲ, ನಿಮ್ಮ ಎಲ್ಲ ಸಂಸ್ಕಾರಗಳು ಡ್ರಿಲ್ ಮಾಡ್ತದೆ. ಸೊ ನಾನು ದುಃಖ ಪಡ್ತಾ ಇದ್ದೇನೆ, ನಾನು ಯಾರು. ಓ ಭಾಳ ಖುಷಿಯಾಯಿತು, ನಾನು ಯಾರು. ಸೊ ಯು ಶುಡ್ ಹ್ಯಾವ್ ಎ ಡ್ರಿಲ್ಲಿಂಗ್ ಮೆಷಿನ್. ನಿಮ್ಮ ಹತ್ರ ಒಂದು ಡ್ರಿಲ್ಲಿಂಗ್ ಮೆಷಿನ್ ಬೇಕು. ಯಾವುದು ಡ್ರಿಲ್ಲಿಂಗ್ ಮೆಷಿನು? ನಾನು ಯಾರು. ಅಷ್ಟೇ, ಅವಾಗೇನಾಗುತ್ತೆ, ಅದೆಲ್ಲ ನಿಮ್ಮ ಎಲ್ಲ ಯಾವುದು ನಿಮ್ಗೆ ಹತ್ಕೊಳ್ಳಲ್ಲ. ಗೊತ್ತಾಯ್ತಾ? ಇದೆಲ್ಲ ನೋಡುವಾಗ ಹಿಂಗ ಅನಿಸ್ತಾ ಇರುತ್ತೆ, ಒಬ್ರು ತಂದೆ ಬಗ್ಗೆ ಹೇಳ್ಕೊಂಡು ಆಳೋಗೋದ್ರೆ ನಮ್ಗು ಅದು ನಮ್ ತಂದೆ ಅದೇ ನೆನಪು ಬರ್ತಿರುತ್ತೆ. ಅದು ನಾನು ಒದ್ಬಿಟ್ಟು ಆಮೇಲೆ ಅನ್ಸುತ್ತೆ ನಾನು ಯಾಕೆ ಅಳ್ತಾ ಇದ್ದೀನಿ, ನಾನು ಮೊನ್ನೆ ಅದೇ ಆಯ್ತು ನನಗೆ, ನಮ್ ತಂದೆನು ಅದೇ ತರ ಇಟ್ಟಿಕೊಂಡ್ರಲ್ವಾ, ಅದು ನನ್ಗೆ ಅದೇ ಫೀಲಿಂಗ್ ಅಳು ಬಂದ್ಬಿಡ್ತು ನನ್ಗೆ ಮುಂದೆ. ಆಮೇಲೆ ಸರ್ ನಾನು ಇಷ್ಟೆಲ್ಲ ಹೋಗ್ತಾ ಇದ್ದೀನಿ ಆದ್ರೂ ನನ್ಗೆ ಅದರಿಂದ ಹೊರಗಡೆ ಬರ್ತಾ ಇಲ್ವಲ್ಲ ಅನ್ನೋ ಫೀಲಿಂಗ್ಸ್. ಅನ್ಸ್ತು ನಾನು ಮತ್ತೆ
ಸಮಥಿಂಗ್ ಟು ಹಾರ್ಟ್ ಅಂದ್ರೆ ಕಾನ್ಶಿಯಸ್ ಆಗಿ ಮಾಡಿ. ಕಾನ್ಶಿಯಸ್ ಆಗಿ ಮಾಡಿದಾಗ ಏನಾಗುತ್ತೆ, ಅನ್ಕಾನ್ಶಿಯಸ್ ಮಾಡೋಕ್ಕೂ ಕಾನ್ಶಿಯಸ್ ಮಾಡೋಕ್ಕೂ ವ್ಯತ್ಯಾಸ ಇದೆ. ಅದರಿಂದ ಗೊತ್ತಾಗ್ತಿದೆಯಲ್ವಾ ವೆರಿ ಗುಡ್. ಸೊ ಇಸ್ ದಿಸ್ ಕ್ಲಿಯರ್ ಆಯ್ತು ರೀ? ಹೂಎಮ್ ಐ ಇಸ್ ಎ ಡ್ರಿಲ್ಲಿಂಗ್ ಮಿಷಿನ್. ಹೂಎಮ್ ಐ ಡಸಂಟ್ ರಿಕ್ವೈರ್ ಸೊಲ್ಯೂಷನ್, ಇಲ್ ಕೀಪ್ ಆನ್ ಡ್ರಿಲ್ಲಿಂಗ್. ಓಕೆ, ಈ ನಾನು ಯಾರು ಇದೆಯಲ್ಲ ಮೇಡಮ್, ಇಸ್ ಅ ಡ್ರಿಲ್ಲಿಂಗ್ ಮಿಷಿನು. ಓಕೆ, ದಿ ಬ್ಯೂಟಿ ಆಫ್ ಡ್ರಿಲ್ಲಿಂಗ್ ಮಿಷಿನ್ ಹೇಳ್ತೀನಿ ನಿಮಗೆ. ಓ ನಾನು ಯಾರು, ನನಗೆ ಒಂದು ದಿವಸ ಗೊತ್ತಾಯಿತು ನಾನು ಜೀವನ ಮುಕ್ತ ಆಗಿಬಿಟ್ಟೆ. ಯಾವಾಗುತ್ತೆ, ಯಾವಾಗ ಜೀವನ ಮುಕ್ತ ಆಗುತ್ತೆ? ಡ್ರಿಲ್ಲಿಂಗ್ ಮಾಡಿ. ಅದಕ್ಕೆ ಇದಕ್ಕೆ ಎಕ್ಸಾಂಪಲ್ ಏನಂದರೆ, ಯು ಆರ್ ಇನ್ ಎ ಜೈಲ್. ಇದು ಇದೊಂದು ಪ್ರಿಸನ್. ಇದು ಯಾವುದು? ಸಂಸಾರ. ಸಂಸಾರ ಪ್ರಿಸನು. ಆ ಕಳ್ಳರು ಒಳಗಿದ್ದಾರೆ ಪಾಪ, ಕತ್ತಲೆ ಅಲ್ಲಿ. ಅಲ್ಲಿ ಅವ್ರಿಗೆ ಹೇಳ್ತಾರೆ, ಹೊರಗಡೆ ಬೆಳಕಿದೆಯಪ್ಪ ಹೋಗ್ಸ್ ಅಂತ ಹೇಳ್ತಾರೆ. ಇವರಿಗೆ ಆ ಹೊರಗಡೆ ಹೋಗ್ಬೇಕನ್ನು ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ. ಏನು ಮಾಡ್ತಾರೆ, ಒಂದು ಡ್ರಿಲ್ ಮಾಡಿಸು ಮಾಡ್ತಾರೆ. ಒಂದು ಅವ್ರದ್ದು ಒಂದು ಇದು ಸಿಗೋದು, ಸಣ್ಣ ಚಾಕು, ಒಂದು ನೈಫು ಇಟ್ಕೊಂಡು ಡ್ರಿಲ್ ಮಾಡೋದು ಎವ್ರಿ ಡೇ. ಅದಕ್ಕೆ ಎಷ್ಟು ಗೋಡೆ ಎಷ್ಟು ತಪ್ಪ ಇದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅಲ್ಲಿ ಬೆಳಕಂದ್ರೆ ಹೇಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ದೇ ಡೋಂಟ್ ನೋ ಹೌ. ಹಾಂ ಇಲ್ಲ, ದಿವಸ ಕೆತ್ತೋದು ಡೈಲಿ ಮಾಡ್ತಾ ಇರೋದು. ಓಕೆ, ಡೈಲಿ ಅವ್ರಿಗೆ ಗೊತ್ತಿಲ್ಲ ಎಷ್ಟು ಡೀಪ್ ಇದೆ, ಗೊತ್ತಿಲ್ಲ ಹೌ ಥಿಕ್ ಇಸ್ ಅವ್ರ ಲೇಯರ್ ಆಫ್ ಕರ್ಮ, ಗೊತ್ತಿಲ್ಲ ನಮಗೆ. ನಮ್ಗೆ ಎಷ್ಟು ಸಂಸ್ಕಾರ ಇದೆ ನಮ್ಗೆ ಗೊತ್ತಿಲ್ಲ. ಓಕೆ, ಅಲ್ಲ ನಿಮ್ಮ ನಮ್ಗೆ ಅದು ಎಷ್ಟು ಅಂತ ಗೊತ್ತಿಲ್ಲ, ವಿ ಡೋಂಟ್ ನೋ. ನಮ್ಗೇನು ಕೆಲಸ, ಡ್ರಿಲ್ಲಿಂಗ್. ಓ ಇಲ್ಲ ಇಲ್ಲ, ಗೋಡೆ ಎಷ್ಟು ದಪ್ಪ ಇದೆ ಗೊತ್ತಿಲ್ಲ. ಆಯಿತಾ, ಅಂಡರ್ಸ್ಟ್ಯಾಂಡ್? ಯಾಕಂದರೆ ನಾವು ವಿ ಆರ್ ಸೇಯಿಂಗ್ ಐ ವಾಂಟ್ ಗೆಟ್ ಔಟ್ ಅರ್ಜೆಂಟ್ಲಿ, ಬಟ್ ಯು ಡೋಂಟ್ ನೋ ಹೌ ಥಿಕ್ ಇಸ್ ದ ವಾಲ್. ಆಯಿತಾ, ನಿಮ್ಮ ಕೆಲಸ ಏನು? ಡ್ರಿಲ್ ಮಾಡೋದು ಮಾಡೋದು. ಆಯಿತಾ, ಕೀಪ್ ಡ್ರಿಲ್ಲಿಂಗ್ ವಿತ್ ಹೂ ಆಮ್ ಐ. ಆ ಡ್ರಿಲ್ ಮಾಡ್ತಾ 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 ಸಮ್ ಡೇ, ಓಕೆ, ನಿಮಗೆ ಎಷ್ಟು ಡೆಪ್ತ್ ಇದೆ ಗೊತ್ತಿಲ್ಲ, ಎ ಡೇ ವಿಲ್ ಕಮ್, ಜಸ್ಟ್ ಎ ಟ್ಯಾಪ್ ಇಟ್ ವಿಲ್ ಓಪನ್ ಅಪ್. ಇಷ್ಟು ತಿನ್ನಾಗ್ಬಿಟ್ಟಿದೆ, ಬಟ್ ಅದು ತಿನ್ನಾಗಿ ನಿಮ್ಗೆ ಗೊತ್ತಾಗಲ್ಲ. ಯಾಕಂದರೆ ಯು ಡೋಂಟ್ ನೋ ದಿ ಥಿಕ್ನೆಸ್ ಆಫ್ ದ ವಾಲ್. ಮಾಡಿ 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 ಇಷ್ಟು ಸಫರ್ ಆಗಿಬಿಟ್ಟಿದೆ ಅದು, ನಿಮ್ಗೆ ಗೊತ್ತಿಲ್ಲ. ಅದು ಆ ದಿವಸ ಫೋನ್ ಬಿಟ್ಟು ಓಡ್ದೋಗ್ಬಿಡ್ತದೆ, ಅದು ಮುಕ್ತಿ. ಈಗ ನಾನು ಯಾರು ಅಂತ ಕೇಳಿ ನೀವು ಒಂದು ದಿವಸ ಓ ನನಗೆ ಮುಕ್ತಿ ಸಿಕ್ಬಿಡ್ತು ಅಂತ ಯೋಚನೆ ಮಾಡಬೇಕಾಗಿಲ್ಲ. ನಿಮ್ಮ ಕೆಲಸ ಡ್ರಿಲ್ಲಿಂಗ್. ಅರ್ಥ ಆಯ್ತಾ? ಅಲ್ಲಲ್ಲ, ದೇಹ ಹೋಗಲ್ಲ, ಮಧ್ಯೆ ಎಲ್ಲ ಬಿದ್ದುಬಿಡ್ಬೋದು. ಅಂದರೆ ಜೀವನ್ ಮುಕ್ತಿ ಎಲ್ಲ ಆಗ್ಬಿಡ್ಬೋದು. ಏನಂದ್ರೆ ಮುಕ್ತಿ ಯಾವಾಗ ಆಗುತ್ತೆ ನನ್ನ ಕಾಯಬೇಡಿ ನೀವು. ನಿಮ್ಮ ಕೆಲಸ ಏನು? ಡ್ರಿಲ್ಲಿಂಗ್ ಮಾಡಿ. ಕರ್ಮಣ್ಯವಾದಿಕಾರಸ್ತೆ ಡ್ರಿಲ್ಲಿಂಗ್ ಇಸ್ ಜಾಬ್. ಆ ಡ್ರಿಲ್ಲಿಂಗ್ ಮಾಡ್ತಾ ಮಾಡ್ತಾ ಅದು ಗೋಡೆ ತಿನ್ನಂತ ಹೋಗುತ್ತೆ. ಎವ್ರಿ ಟೈಮ್ ಯು ಆಸ್ಕ್ ಹೂ ಆಮ್ ಐ, ದಟ್ ವಾಲ್ ಬಿಕಮ್ಸ್ ಥಿಕ್ ಥಿನ್ನರ್, ದ ಸಂಸ್ಕಾರ ಗೆಟ್ ಬ್ರೋಕನ್. ಅರ್ಥ ಆಗ್ತಿದ್ಯಾ? ಎವ್ರಿ ಡೇ ಯು ಆರ್ ಬ್ರೇಕಿಂಗ್ ದಟ್ ಸಂಸ್ಕಾರ. ಅದಕ್ಕೆ ರಮಣ ಮಹರ್ಷಿ ಸೇಡ್, ಯು ಹೂ ಆಮ್ ಐ ಅಂತ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಕೇಳಬೇಕಾಗಿಲ್ಲ. ಎನಿ ಟೈಮ್ ಇಲ್ಲ ನಿಮ್ಮ ಜೀವನದಲ್ಲಿ, ಇದು ನಿಮ್ಮ ಜೀವನದಲ್ಲಿ ಯಾವ ಬೇಕು ಕಳಿಸ್ಕೊಬಿಡೋದು. ಕೆಲಸ ಮಾಡ್ತೀರಿ, ಆಫೀಸಲ್ಲಿ ಕೆಲಸ ಮಾಡ್ತಿರಲಿ, ಯಾರೋ ಬಂದು ಬೈತಾರೆ, ಹೂ ಆಮ್ ಐ. ಸೊ ಏನಾಗುತ್ತೆ, ಯು ಆರ್ ಬ್ರೇಕಿಂಗ್ ದಿ ವಾಲ್ ಎವ್ರಿ ಆಲ್ ಮೂಮೆಂಟ್ ಆಫ್ ಲೈಫ್ ಆ್ಯಂಡ್ ಯು ಡೋಂಟ್ ನೋ ವೆನ್ ದ ವಾಲ್ ವಿಲ್ ಬ್ರೋಕನ್. ಏನಾಗುತ್ತೆ, ಜನ ನಾನು ಆಧ್ಯಾತ್ಮ ಹೋಗಬೇಕು, ಸನ್ಯಾಸ ಹೋಗಬೇಕು, ಗುಡ್ಡದ ಮೇಲೆ ಹೋಗಬೇಕಂತ ರಮಣ ಮಹರ್ಷಿ ಭಾಳ ಒಂದು ಸುಲಭ ಒಂದು ಡ್ರಿಲ್ಲಿಂಗ್ ಮಿಷಿನ್ ಕೊಟ್ಬಿಟ್ಟಿದ್ದಾರೆ. ಅರ್ಥ ಆಗ್ತೀಯಾ? ಹಾಂ, ಅಯ್ಯೋ ಕಣ್ಣು ಕುತ್ಕೊಂಡು ತಪಸ್ಸು ಮಾಡಬೇಕು, ಸನ್ಯಾಸ ತೋಗಬೇಕು, ರಮಣ ಮಹರ್ಷಿ ನೀನು ಯಾರು? ಮುಗೀತು. ಅದನ್ನು ನೀವು ಕೂತ್ಕೊಂಡು ಮಾಡಿ, ನಿಂತು ಮಾಡಿ, ಅಡುಗೆ ಮಾಡ್ತಿರೋ ಮಾಡಿ, ಮಕ್ಕಳೊಟ್ಟಿಗೆ ಮಾತಾಡ್ತಿರೋ ಮಾಡಿ, ಆ ನಾನು ಯಾರು ಅಂತಿದ್ದೆಲ್ಲ ಅದು ಡ್ರಿಲ್ ಮಾಡಿ ಶುರು ಮಾಡ್ತದೆ. ಎಲ್ಲ ಸಂಸ್ಕಾರಗಳು ಡ್ರಿಲ್ ಆಗ್ಬಿಡ್ತದೆ. ಪಾಪ ಅವರು ಆ ಬಂಡೆಯಲ್ಲಿ ಕೂತ್ಕೊಂಡು ಡ್ರಿಲ್ ಮಾಡ್ತಾರೆ.
ನಿಮಗೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯು ಹ್ಯಾವ್ ಬಿನ್ ಗಿವನ್ ಎ ವೆರಿ ವೆರಿ ಪವರ್ಫುಲ್ ಟೂಲ್. ಯಾರದು? ಡ್ರಿಲ್ಲಿಂಗ್ ಮಿಷಿನ್. ನಾನು ಯಾರು? ಪವರ್ ಡ್ರಿಲ್ಲಿಂಗ್ ಮಿಷಿನು. ಅದನ್ನು ಇಟ್ಕೊಂಡು ಟೂಲ್ ಡ್ರಿಲ್ ಮಾಡಿ ಅಷ್ಟೇ, ಮುಗೀತು. ಅದು ಎಷ್ಟು ಡೀಪ್ ಇದೆ ಇಟ್ಸ್ ನಾಟ್ ಯುವರ್ ಕನ್ಸರ್ನ್, ರೈಟ್? ಬಟ್ ನೆವರ್ ಫಾರ್ಗೆಟ್ ಹೂ ಆಮ್ ಐ. ವೆನ್ ಯು ಆರ್ ಡಿಸ್ಟರ್ಬ್ಡ್ ಹೂ ಆಮ್ ಐ, ವೆನ್ ಯು ಆರ್ ಹ್ಯಾಪಿ ಹೂ ಆಮ್ ಐ, ಓಕೆ, ವೆನ್ ಯು ಆರ್ ಸಫರಿಂಗ್ ಹೂ ಆಮ್ ಐ. ಎವ್ರಿ ಟೈಮ್ ಜಸ್ಟ್ ಹೂ ಆಮ್ ಐ, ಲೆಟ್ ಇಟ್ ಬಿ. ಬ್ಯಾಕ್ಗ್ರೌಂಡ್ ಡ್ರಿಲ್ 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 ಡ್ರಿಲ್. ಡೋಂಟ್ ಫೈಂಡ್ ಆನ್ಸರ್ ಫಾರ್ ಹೂ ಆಮ್ ಐ, ದರ್ಸ್ ನೋ ಆನ್ಸರ್ ಫಾರ್ ಹೂ ಆಮ್ ಐ. ದಿ ಓನ್ಲಿ ಆನ್ಸರ್ ಫಾರ್ ಹೂ ಆಮ್ ಐ ಇಸ್ ಡ್ರಿಲ್ ಆಲ್ ದಿ ಸಂಸ್ಕಾರಸ್. ಹೂ ಆಮ್ ಐ ಇಸ್ ಯು ಅಂಡರ್ಸ್ಟ್ಯಾಂಡ್, ಓ ದಿಸ್ ನಾಟ್ ಮೀ, ಸಂಸ್ಕಾರ ಇಸ್ ನಾಟ್ ಮೈನ್. ಯಾವ ಸಂಸ್ಕಾರ ನಾನಲ್ಲ, ಹ್ಯಾಪಿನೆಸ್ ಇಸ್ ನಾಟ್ ಮೈನ್, ಅನ್ಹ್ಯಾಪಿನೆಸ್ ಇಸ್ ನಾಟ್ ಮೈನ್, ಐ ಆಮ್ ಬ್ಲಿಸ್ಫುಲ್. ಸೊ ಅದಕ್ಕೋಸ್ಕರ ಯೂಸ್ ದ ಡ್ರಿಲ್ಲಿಂಗ್ ಮೆಷಿನ್ ಪ್ರಾಪರ್ಲಿ, ಆ ಡ್ರಿಲ್ಲಿಂಗ್ ಮಿಷಿನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಇಷ್ಟೇ, ಇದೇ ರಮಣ ಮಹರ್ಷಿಗಳ ಮಹತ್ವ. ಸಿಂಪಲ್ ಟೂಲ್, ವೆರಿ ಸಿಂಪಲ್ ಟೂಲ್, ವೆರಿ ಪವರ್ಫುಲ್ ಟೂಲ್ ಯಸ್ ಗಿವನ್. ಅರ್ಥ ಆಯ್ತಾ? ಓಕೆ, ಈಗ ಯಾರಿಗೂ ನೆಗೆಟಿವ್ ಥಾಟ್ಸ್ ಬರ್ತದೆ ಅಲ್ಲಪ್ಪ ಯಾರದು? ಹಾಂ, ಸೊ ನಿಮಗೆ ಅಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತೀನಿ ಅನ್ರಪ್ಪ ಎಲ್ರಿಗೂ? ಹಾಂ, ಬರುತ್ತೆ. ಸೊ ನೆಗೆಟಿವ್ ಥಾಟ್ಸ್ ಬರ್ತಾ? ಹಾಂ, ನೆಗೆಟಿವ್ ಥಾಟ್ಸ್ ಬರ್ತಾ? ಅದಕ್ಕೇನು ಮಾಡಬೇಕು? ಅದಕ್ಕೆ ಯು ಹ್ಯಾವ್ ಡಿವೈನ್ ಥಾಟ್ಸ್, ಓಕೆ. ಏನಾಗುತ್ತೆ, ವಾಟ್ ಇಸ್ ನೆಗೆಟಿವ್ ಥಾಟ್ಸ್ ವಿಲ್ ಕ್ರಿಯೇಟ್ ಎ ನೆಗೆಟಿವಿಟಿ ವಿತ್ ಇನ್ ದ ಬಾಡಿ. ಎವ್ರಿ ಥಾಟ್, ಪ್ರತಿಯೊಂದು ಯೋಚನೆ ಎಲ್ಲ ಬಾಡಿಯಲ್ಲಿ ಕೆಮಿಕಲ್ಸ್ ಜನರೇಟ್ ಮಾಡ್ತದೆ ಮೈಂಡಲ್ಲಿ, ರೈಟ್? ಕೆಮಿಕಲ್ಸ್ ಜನರೇಟ್ ಮಾಡ್ತದೆ. ಆ ಕೆಮಿಕಲ್ಸ್ ಇದೆಯಲ್ಲ, ನೆಗೆಟಿವ್ ಥಾಟ್ಸ್ ವಿಲ್ ಜನರೇಟ್ ಒನ್ ಟೈಪ್ ಆಫ್ ಕೆಮಿಕಲ್, ಪಾಸಿಟಿವ್ ಥಾಟ್ಸ್ ವಿಲ್ ಜನರೇಟ್ ಒನ್ ಟೈಪ್ ಆಫ್ ಕೆಮಿಕಲ್, ಡಿವೈನ್ ಥಾಟ್ಸ್ ವಿಲ್ ಜನರೇಟ್ ಅನದರ್ ಟೈಪ್ ಆಫ್ ಕೆಮಿಕಲ್, ವಿಚ್ ವಿಲ್ ನ್ಯೂಟ್ರಲೈಸ್ ಆಲ್ ದೀಸ್ ಕೆಮಿಕಲ್ಸ್. ಅರ್ಥ ಆಯ್ತಾ? ಏನೋ ಭಗವಂತನ ವಿಚಾರ, ನಿಮ್ಮಲ್ಲಿ ಏನು ಮಾಡ್ತದೆ, ಉಳಿದ ಎಲ್ಲ ಥಾಟ್ಗಳನ್ನ ರೆಡ್ಯೂಸ್ ಮಾಡಿಬಿಡ್ತದೆ. ಇವೆಲ್ಲ ಕೆಮಿಕಲ್ಸ್ ಅಷ್ಟೇ. ಸೊ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಏನು ಮಾಡ್ತದೆ, ಒಂದು ಕೆಮಿಕಲ್ ಜನರೇಟ್ ಮಾಡ್ತದೆ ಬಾಡಿಯಲ್ಲಿ. ಪಾಸಿಟಿವ್ ಥಾಟ್ಸ್ ಒಂದು ಜನರೇಟ್ ಮಾಡ್ತದೆ. ನಾವು ನೆಗೆಟಿವ್ ಥಾಟ್ಸ್ ಪಾಸಿಟಿವ್ ಥಾಟ್ಸ್ ಮಾಡೋಕೆ ಹೋಗ್ಬಿಡಿ ಅಂತ ಹೇಳಿಲ್ಲ, ಓಕೆ. ಜನ್ ಥಿಂಕ್ ಡಿವೈನ್ ಥಾಟ್ಸ್. ಡಿವೈನ್ ಥಾಟ್ಸ್ ಏನು ಮಾಡ್ತದೆ, ಆ ಎಲ್ಲ ನಿಮ್ಮ ಹೊಸ ಕೆಮಿಕಲ್ಸ್ ಜನರೇಟ್ ಮಾಡ್ತದೆ ಬಾಡಿಯಲ್ಲಿ, ಆಲ್ ಪಾಸಿಟಿವ್. ಅದಕ್ಕೆ ಹೇಳಿದ್ದು ಭಗವಂತನ ನಾಮಸ್ಮರಣೆ ಇದೆಯಲ್ಲ, ಅದು ಅದಕ್ಕಿಂತ ಬೇರೆ ಔಷಧಿ ಇಲ್ಲ. ಅದು ನಿಜವಾಗ್ಲೂ ಔಷಧಿ, ಅದು ಮೆಡಿಸಿನ್. ಅದು ಇಟ್ ಇಸ್ ಎ ಮೆಡಿಸಿನ್. ನೇಮ್ ಆಫ್ ಗಾಡ್ ಇಸ್ ಎ ಮೆಡಿಸಿನ್. ಅವರ್ ದಾಸ ಸೇಂಟ್ಸ್ ಹ್ಯಾವ್ ಸೆಡ್, ಎವ್ರಿಬಡಿ ಇಸ್ ಜಾಯ್ಫುಲ್ ಇನ್ ಸಿಂಗಿಂಗ್ ಗಾಡ್ಸ್ ನೇಮ್. ರಾಮಕೃಷ್ಣ ಪರಮಹಂಸ ಆಗಲಿ, ಮೀರಾಬಾಯಿ ಆಗಲಿ, ಆಯಿತಾ, ದೇ ಆರ್ ಹ್ಯಾಪಿ ಸಿಂಗಿಂಗ್ ಗಾಡ್ಸ್ ನೇಮ್, ಬಿಕಾಸ್ ಗಾಡ್ಸ್ ನೇಮ್ ಕ್ರಿಯೇಟ್ಸ್ ಡಿವೈನ್ ಕೆಮಿಕಲ್ಸ್ ಇನ್ ದ ಬಾಡಿ. ಅದೇನು ಮಾಡ್ತದೆ, ನಿಮ್ಮ ಎಲ್ಲ ಕೆಮಿಕಲ್ಸನ್ನು ಖಾಲಿ ಮಾಡಿಬಿಡ್ತದೆ, ಮನಸ್ಸನ್ನು ಶುದ್ಧಿ ಮಾಡ್ತದೆ, ರೈಟ್? ಅರ್ಥ ಆಯ್ತಾ? ಸೊ ಸ್ನಾನ ಮಾಡ್ತೀರೇನಪ್ಪ ದಿನ? ಹಾಂ, ಇಟ್ಟಿಗೆ ಬಾತ್ ಎವ್ರಿಡೇ ಮಾಡ್ತೀರಾ? ಮಾಡಿದ್ರೆ ಏನಾಗತ್ತೆ, ನಿಮ್ಮ ಮೈಂಡ್ ಶುದ್ಧಿ ಆಗಲಿ ಏನು ಮಾಡ್ತಿದ್ದೀರಾ? ಮೈಂಡ್ ಶುದ್ಧಿ ಆಗಬೇಕಾದ್ರೆ ಗಾಡ್ಸ್ ನೇಮ್, ಓಕೆ. ಆ ಗಾಡ್ಸ್ ನೇಮ್ ಚಾಂಟ್ ಮಾಡಲಿ ಡಿಫ್ರೆಂಟ್ ಮೆಥಡ್ಸ್ ಅದೆ, ಐ ವಿಲ್ ಟೀಚ್ ಸಮ್ ಆಫ್ ದಿ ಮೆಥಡ್ಸ್, ಓಕೆ. ಏನಾಗುತ್ತೆ, ದಿಸ್ ಆಲ್ ಸಬ್ ಕಾನ್ಷಿಯಸ್ ಇಂಪ್ರೆಷನ್ ಇದೆಲ್ಲ, ಆಲ್ ಅವ್ರ ನಮ್ಮ ಬಾಡಿಯಲ್ಲೆಲ್ಲ ಟಾಕ್ಸಿನ್ಸ್ ಸ್ಟೋರ್ ಆಗಿಬಿಡ್ತವೆ. ವಾಟ್ ಟಾಕ್ಸಿನ್ಸ್? ಬಿಕಾಸ್ ಆಫ್ ನೆಗೆಟಿವ್ ಥಾಟ್ಸ್, ಓಕೆ. ಜಸ್ಟ್ ಲೈಕ್ ಯು ಟೇಕ್ ಯುವರ್ ಬಾತ್, use divine name to purify yourself, body, mind, right? So it's called chitta shuddhi, purification, inner purification. That's why holy name is the great medicine, holy name of God, okay? Adana holy name helbekadre there are 2-3 ways. Let me tell you different ways. ಸೊ ಏನೊಂದು ಫ್ರೂಟ್ ಇದೆಯಾ, ಬನಾನಾ ಇದೆಯಾ?
ಸಾಕು ಸಾಕು ಏನು ಬೇಡ ಬಂದದ ಇದು. ನೀವು ಎಲ್ಲ ಡಯಟ್ ಮಾಡ್ತೀರೇನಪ್ಪ, ಎಲ್ಲ ಡಯಟ್ ಮಾಡ್ತೀರಾ? ಹಾಂ ಡಯಟ್ ಮಾಡ್ತೀರಿ ತಾನೆ, ಮಾಡಿಲ್ವಾ? ಹಾಂ ಡಯಟ್ ಇಲ್ಲ. ಓಕೆ, ನೀವು ಸ್ವಲ್ಪ ಪರವಾಗಿಲ್ಲ, ಸ್ಲಿಮ್ ಆಗಿದ್ದೀರ, ಬೇರೆಯವರಿಗೆಲ್ಲ ಪ್ರಾಬ್ಲಮು. ಓಕೆ, ಸೊ ನಾವು ಸ್ವಲ್ಪ ಡಯಟ್ ಮಾಡ್ತೇವೆ. ಅದು ಯಾಕೆದು? ಹೊಟ್ಟೆಗೆ, ದೇಹಕ್ಕೆ, ರೈಟ್? ವಿ ಡೂ ಡಯಟ್ ಫಾರ್ ಬಾಡಿ. ಡ್ಯೂ ಟು ಡಯಟ್ ಫಾರ್ ಮೈಂಡ್, ಯಾವ ನ್ಯಾಯ ಇದೆ? ಯಾವ ನ್ಯಾಯ? ಹೆಲ್ದಿ ಮೈಂಡ್ ಇದೆ, ಹೆಲ್ದಿ ಬಾಡಿ ಅಂತ ಹೇಳ್ತಾರೆ. ಅದು ಬಾಡಿ ಸರಿಯಾಗಿ ಫಿಟ್ ಆಗಿ ಇಟ್ಕೊಳ್ಳಿಕ್ಕೆ, ಆದ್ರೆ ಹೆಲ್ದಿ ಬಾಡಿ ಇರುತ್ತೆ, ಮೈಂಡ್ ಹೋಗಿರ್ತದ ಖರಾಬು. ಹಾ, ಸೊ ವಾಟ್ ಈಸ್ ಡಯಟ್ ಫಾರ್ ದಿ ಮೈಂಡ್? ಮೈಂಡ್ ಅಯ್ಯೋಯ್ಯೋ, ಸೊ ಯು ಹ್ಯಾವ್ ಹರ್ಡ್ ದ ಡಿಟಾಕ್ಸ್ ಡಯಟ್? ಡಿಟಾಕ್ಸ್ ಡಯಟ್ ಅಂತ ಕೇಳಿದ್ರ, ಡಿಟಾಕ್ಸಿಫಿಕೇಷನ್ ಅಂತ. ಹಾ, ಅದು ಕೇಳಿದಿರಾ? ಯಾರು ಡಿಟಾಕ್ಸ್ ಡಯಟ್ ಹೇಳ್ರಪ್ಪ ಯಾವ್ದಾದ್ರು? ಏಕಾದಶಿ ಯಾರು ಉಪವಾಸನೆ ಮಾಡಲ್ಲ, ಹೆವಿ ತಿಂದ್ಬಿಡೋ ಅದು ಫಲಾರ ಅಂತ ಹೇಳ್ತಾರ. ವಾಟರ್ ಡಯಟು, ಫ್ರೂಟ್ ಡಯಟು. ಸೊ ಡಿಟಾಕ್ಸ್ ಡಯಟ್ ಯಾವ್ದಾರು ಇದೆಯಾ ಬೇರೆ ಕಾಯ್ತೀನಿ? ಇದು ಇದು ಎಕ್ಸ್ಕ್ಯೂಸ್. ಏಕಾದಶಿ ದಿವಸ ಉಪವಾಸ ಮಾಡ್ತೇನೆ, ನಾನು ಉಸಿರಾಟ ಮಾಡ್ತೇನೆ, ಉಪವಾಸ ಏನು ಬೇಕಂತೀನಿ ಮತ್ತೆ ಹೇಳ್ತೀರ? ಹೊಟ್ಟೆಗೆ ಆಹಾರಕ್ಕೆ ಡಿಟಾಕ್ಸ್ ಡಯಟ್ ಮಾಡ್ತಾರೆ, ರೈಟ್? ಮೈಂಡಿಗೆ ಡಿಟಾಕ್ಸ್ ಡಯಟ್ ಮಾಡ್ತೀರಾ ನೀವು? ಹಾಂ, ಕಡೆಗೆ ಒಳ್ಳೆ ಆಹಾರ ತಗೋಬೇಕು ಮೈಂಡಿಗೆ, ಅದು ಗಾಡ್ಸ್ ನೇಮ್. ಓಕೆ, ಗಾಡ್ಸ್ ನೇಮ್ ಚಾಂಟಿಂಗ್ ದರ್ ಡಿಫ್ರೆಂಟ್ ವೇಸ್. ಓಕೆ, ಇದು ನೋಡಿ, ಇದೇನಿದು? ಬಾಳೆಹಣ್ಣು. ಏನು ಕಲರು? ಹಾಂ, ಎಲ್ಲೋ. ಸೊ ನಾಮ, ಹಾಂ, ಓಕೆ. ನೀವು ಕಣ್ಣಿಂದ ಏನು ಕಾಣುತ್ತೆ ನಿಮಗೆ? ಹಾಂ, ಕಣ್ಣಿಂದ ಆಕಾರ ಕಾಣ್ತದೆ, ರೂಪ ಕಾಣ್ತದೆ, ಅದರ ರುಚಿ ಗೊತ್ತಾಗತ್ತಾ? ಹಾಂ, ರುಚಿ ಗೊತ್ತಾಗಬೇರೆ ಏನು ಮಾಡಬೇಕು ಅಲ್ವಾ? ರುಚಿ ಒಳಗೆ, ಗುಣ ಹೊರಗೆ, ಆಯಿತಾ? ಭಗವಂತ ನಾಮಸ್ಮರಣಕ್ಕೆ ಎರಡು ರೀತಿ ಇದೆ, ಗುಣ ಹೊರಗೆ, ರುಚಿ ಒಳಗೆ. ಅದು ಹೇಳ್ತಾರೆ, ಹೇಳ್ತೇನೆ. ಓಕೆ, ವೆನ್ ಯು ಚಾಂಟ್ ಗಾಡ್ಸ್ ನೇಮ್ ದರ್ ಆರ್ ಡಿಫರೆಂಟ್ ಮೆಥಡ್ಸ್ ಆಫ್ ಚಾಂಟಿಂಗ್. ಓಕೆ, ಮೊದಲು ನಿಮ್ಮ ಆಜ್ಞಾಚಕ್ರದಿಂದ ನಿಮಗೆಲ್ಲ ಕುಂಕುಮ ಇಟ್ಬಿಡ್ತೀನಲ್ಲಪ್ಪ, ಯಾಕಂದ್ರೆ ಅದು ಚಾಂಟಿಂಗ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ. ಓಕೆ, ಈಗ ಸ್ಟೈಲಿಗೆ ಅನುಕೂಲ ಆಗಲಿ ಅದು, ಅದು ಬೇರೆ. ಓಕೆ, ಚಾಂಟಿಂಗ್ ಮಾಡಬೇಕಾದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಚಾಂಟ್ ವಿತ್ ಯುವರ್ ಐಸ್ ಕ್ಲೋಸ್, ಕಣ್ಣು ಮುಚ್ಕೊಂಡು, ಬಟ್ ಯು ಶುಡ್ ಸೀ ಥ್ರೂ ಯುವರ್ ಥರ್ಡ್ ಐ ಲೈಕ್ ದಿಸ್. ಓಕೆ, ಅದು ಯಾಕೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿಂದ ನೋಡ್ಕೊಳ್ಳಿ, ನಿಮ್ಗೆ ಎರಡು ಲೆಫ್ಟ್ ಬ್ರೈನ್ ಆ್ಯಂಡ್ ರೈಟ್ ಬ್ರೈನ್ ಬ್ಯಾಲೆನ್ಸ್ ಆಗಿಬಿಡ್ತದೆ. ಲೆಫ್ಟ್ ಬ್ರೈನ್ ಇಸ್ ಲಾಜಿಕ್, ರೈಟ್ ಬ್ರೈನ್ಸ್ ಎಮೋಷನ್. ದೆನ್ ಒಳಗಡೆ ಥರ್ಡ್ ಐ ಅಂತ ಇರ್ತದೆ, ಪೀನಿಯಲ್ ಗ್ಲ್ಯಾಂಡ್. ಆ ಪೀನಿಯಲ್ ಗ್ಲ್ಯಾಂಡ್ ಇದೆಯಲ್ಲ, ಈಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಡ್ರೀಮ್ಸ್. ರಾತ್ರಿ ಕನಸು ಬೀಳುತ್ತಲ್ಲ, ಇದು ಯಾವುದು? ಪೀನಿಯಲ್ ಗ್ಲ್ಯಾಂಡ್. ದೆನ್ ಯು ಹ್ಯಾವ್ ಇಮ್ಯಾಜಿನೇಷನ್, ಯು ಸ್ಟಾರ್ಟ್ ಇಮ್ಯಾಜಿನಿಂಗ್ ಸಮ್ ಪಿಕ್ಚರ್ಸ್. ದ ಪೀನಿಯಲ್ ಗ್ಲ್ಯಾಂಡ್ ಈಸ್ ರೆಸ್ಪಾನ್ಸಿಬಲ್ ಯಾವುದಕ್ಕೆ? ಇಮ್ಯಾಜಿನೇಷನ್, ಸಾಕಾರಕ್ಕೆ. ಓಕೆ,
ಆಯ್ತಾ. ಪೀನಿಯಲ್ ಗ್ಲ್ಯಾಂಡ್ ಏನಂತಂದು ಅದು ಇಮ್ಯಾಜಿನೇಷನ್ಗೆಲ್ಲ ಸಹಕಾರ. ಅರ್ಥ ಆಗ್ತೀಯಾ? ಇಲ್ಲಿ ಒಳಗಡೆ ಇದೆ, ಅದು ಇಲ್ಲಿ ಒಳಗೆ ಇಲ್ಲಿಲ್ಲ, ಅದು ಇಲ್ಲಿದೆ, ಅದು ನಿಮ್ಗೆ ಕಾಣಿಸಿಗಲ್ಲ, ಎಲ್ಲಿದೆ? ಇಲ್ಲಿ ಒಳಗಡೆ ಸಣ್ಣದು. ಅದನ್ನು ಹಿಂದಿನ ಕಾಲದಲ್ಲಿ ಥರ್ಡ್ ಐ ಅಂತ ಹೇಳಿದರು. ಓಕೆ, ಸೊ ಚಾಂಟಿಂಗ್ ಗಾಡ್ಸ್ ನೇಮ್, ಲುಕ್ಕಿಂಗ್ ಥ್ರೂ ದಿ ಥರ್ಡ್ ಐ, ಡೋಂಟ್ ಹ್ಯಾವ್ ಟು ಇಮ್ಯಾಜಿನ್, ಇಮ್ಯಾಜಿನ್ ಮಾಡ್ಕೋಬೇಡಿ. ಓಕೆ, ಡಿಫ್ರೆನ್ಸ್ ಏನಂದರೆ ದೀಸ್ ಟು ಐಸ್, ಈ ಎರಡು ಕಣ್ಣಿದೆಯಲ್ಲ, ಅದು ದೇ ಆರ್ ಸೆನ್ಸಿಟಿವ್ ಟು ಲೈಟ್, ಬೆಳಕಿಗೆ. ಬೆಳಕಿಲ್ಲದೆ ಈ ಕಣ್ಣಿಗೆ ಕಾಣಲ್ಲ. ಈ ಕಣ್ಣಿದೆಯಲ್ಲ, ಇಟ್ಸ್ ಸೆನ್ಸಿಟಿವ್ ಶಕ್ತಿ, ಎನರ್ಜಿ. ಅರ್ಥ ಆಗ್ತೀಯಾ? ಎನರ್ಜಿ ಕಣ್ಣಿಗೆ ಕಾಣಲ್ಲ, ಬಟ್ ಎನರ್ಜಿ ಫೀಲ್ ಆಗಲಿಕ್ಕೆ ಸ್ಟ್ರೋ ಆಗುತ್ತೆ. ಸೊ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್, ವಿ ಆರ್ ಟ್ರೈಂಗ್ ಟು ಫೀಲ್ ಡಿವೈನ್ ಎನರ್ಜಿ, ಶಕ್ತಿ, ಭಗವಂತನ ಶಕ್ತಿಯನ್ನು ಫೀಲ್ ಮಾಡಲಿ ಟ್ರೈ ಮಾಡ್ತೀವಿ ಇಲ್ಲಿಂದ ಅಷ್ಟೇ. ನೀವು ಅದನ್ನು ಇಮ್ಯಾಜಿನ್ ಮಾಡ್ಕೋಬೇಡಿ, ಇಮ್ಯಾಜಿನ್ ಮಾಡೋದಕ್ಕೆ ಮೈಂಡಿಗೆ ಫೋರ್ಸ್ ಆಗುತ್ತೆ, ಓ ಭಗವಂತ ಹೀಗಿದ್ದಾನೆ ರೂಪ ಅಂತ ಇಮ್ಯಾಜಿನ್ ಮಾಡ್ಕೋಬೇಡಿ. ಓಕೆ, ಸೊ ರಾಮಕೃಷ್ಣ ಪರಮಹಂಸ ಅಥವಾ ಸೇಂಟ್ಸ್ ಇದೆಲ್ಲ, ವೆನ್ ದೇ ಸಾ ಡಿವೈನ್ ಫಾರ್ಮ್, ದೇ ಸಾ ಥ್ರೂ ದಿಸ್, ದೇ ಡಿಂಟ್ ಇಮ್ಯಾಜಿನ್. ಇಮ್ಯಾಜಿನ್ ಮಾಡೋಕೆ ಹೋಗಿಲ್ಲ, ಹೋಗಿಲ್ಲ. ಈಗ ನಮ್ಮಲ್ಲಿ ಆ ದೇವಿ ಇದ್ದಾಳೆ, ಭಗವಂತನ ರೂಪ ಇದೆ, ಆಯಿತಾ? ಆ ಭಗವಂತನ ರೂಪಗಳನ್ನು ದ ಫಾರ್ಮ್ ಗಣೇಶ ಇಸ್ ಲೈಕ್ ದಿಸ್, ಅವ್ರು ಇಮ್ಯಾಜಿನ್ ಮಾಡಿ ಗಣೇಶ ಇಸ್ ಲೈಕ್ ದಿಸ್ ಅಂತ ಮಾಡಿಲ್ಲ. ಓಕೆ, ದೇ ಸ್ಟಾರ್ಟೆಡ್ ಫೋಕಸ್ ಇನ್ ದ ಥರ್ಡ್ ಐ, ದಿ ಎನರ್ಜಿ ಶುಟ್ ದಿ ಶೇಪ್ ಆಫ್ ಗಣೇಶ. ಅರ್ಥ ಆಗ್ತೀಯಾ? ಅಂದರೆ ನಿಮ್ಮ ಇಮ್ಯಾಜಿನೇಷನ್ನು ಆ ಎನರ್ಜಿ, ಆ ಯೂನಿವರ್ಸಲ್ ಎನರ್ಜಿಟಿ ಇಂಟ್ರಾಕ್ಟ್ ಮಾಡಿಸಿಕೊಳ್ಳುವಾಗ ದಟ್ ಶೇಪ್ ಆ್ಯಂಡ್ ಫಾರ್ಮ್ ವಿಲ್ ಕಮ್. ಡೋಂಟ್ ವರಿ ಅಬೌಟ್ ದಟ್, ದಟ್ಸ್ ನಾಟ್ ಯುವರ್ ಕನ್ಸರ್ನ್. ಬಟ್ ವೆನ್ ಯು ಸೀ ಥ್ರೂ ದ ಥರ್ಡ್ ಐ, ಎ ಫಾರ್ಮ್ ವಿಲ್ ಎಮರ್ಜ್ ಅಷ್ಟೇ, ಆಯಿತಾ? ಸೊ ದಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಥಿಂಗ್, ಫಸ್ಟ್ ಲೇಯರ್ ಆಫ್ ಚಾಂಟಿಂಗ್. ಓಕೆ, ಲೆಟ್ ಅಸ್ ಡೂ ಇಟ್. ನಾವು ಚಾಂಟಿಂಗಲ್ಲಿ ನಾನು ಸ್ವಲ್ಪ ಹೇಳ್ಕೊಟ್ಟೆ ಹಿಂದಿನ ಸಲ, ಏನು ಮಾಡಬೇಕು? ಮೊದಲು ಚಾಂಟಿಂಗ್, ಕಡೆಗೆ ಸ್ಲೋ ಚಾಂಟಿಂಗ್, ಕಡೆಗೆ ಸೈಲೆನ್ಸ್. ಆ ಸೈಲೆನ್ಸ್ನ ಮೆಡಿಟೇಷನ್ ಹೋಗ್ಬಿಡ್ತೀರ, ಆಯಿತಾ? ಮೊದಲು ಚಾಂಟಿಂಗ್, ಚಾಂಟಿಂಗ್ ಮಾಡಿದಾಗ ಯು ಥಿಂಕ್ ಆಫ್ ದಿ ಕ್ವಾಲಿಟೀಸ್ ಆಫ್ ಗಾಡ್, ಆ್ಯಕ್ಷನ್ ಆಫ್ ಗಾಡ್, ಭಗವಂತನ ಕಾರ್ಯಗಳನ್ನು ಬಗ್ಗೆ ಥಿಂಕ್ ಮಾಡಿ. ಬಿಕಾಸ್ ಥ್ರೂ ದ ಐಸ್ ಯು ಕ್ಯಾನ್ ಸಿ ಆ್ಯಕ್ಷನ್, ಥ್ರೂ ದ ಟಂಗ್ ಯು ಕ್ಯಾನ್ ಟೇಸ್ಟ್ ದಿಸ್ ಕ್ವಾಲಿಟೀಸ್. ಸೊ ವಾಟ್ ಯು ಶುಡ್ ಥಿಂಕ್, ಭಗವಂತನ ಕಾರ್ಯಗಳನ್ನು, ಫಂಕ್ಷನಿಂಗ್, ಶಕ್ತಿ ಈಸ್ ಫಂಕ್ಷನಿಂಗ್. ಓಕೆ, ಸೊ ಯು ಆರ್ ಅವೇರ್ ಆಫ್ ಶಕ್ತಿ, ಭಗವಂತನ ಶಕ್ತಿ, ಅದನ್ನು ಇಲ್ಲಿಂದ. ಓಕೆ, ಮೊದಲು ಫಾಸ್ಟಾಗಿ, ಕಡೆಗೆ ಸ್ಲೋ ಆಗಿ, ಕಡೆಗೆ ಸೈಲೆನ್ಸ್. ಸೊ ವೈ ಸೈಲೆನ್ಸ್, ವೈ ಸೈಲೆನ್ಸ್, ವೈ ಸೈಲೆನ್ಸ್, ಸೈಲೆನ್ಸ್ ಯಾಕೆ? ಸೈಲೆನ್ಸ್ ಯಾಕೆ? ಸೊ ಆ ಸೈಲೆನ್ಸಲ್ಲಿ ಏನಾಗುತ್ತೆ, ನಿಮ್ಮ ಡಿವೈನ್ ನೇಮ್ ವಿಲ್ ಗೋ ಡೀಪ್ ಇನ್ ಟು ಸಬ್ ಕಾನ್ಷಿಯಸ್, ಇಳಿತದೆ ಒಳಕ್ಕೆ, ಆಯ್ತಾ? ಆ ಡಿವೈನ್ ನೇಮ್ ಆ್ಯಂಡ್ ಫಾರ್ಮ್ ಏನಾಗುತ್ತೆ ಸಬ್ ಕಾನ್ಷಿಯಸ್ಸಲ್ಲಿ, ಎಲ್ಲ ಕಾಣಲ್ಲ ನಿಮಗಿದು, 95% ಪ್ಯೂರಿಫೈ ಆಗಲಿ ಶುರು ಆಗುತ್ತೆ. ಓಕೆ, ಗೊತ್ತಾಯ್ತಾ? ಅದಕ್ಕೆ ಒಂದೊಂದ್ಸಲ ಏನಾದ್ರು ಯೋಚನೆ ಡೋಂಟ್ ಎಕ್ಸ್ಪೆಕ್ಟ್, ಬಟ್ ಇಟ್ ಕಮ್ಸ್, ಲೆಟ್ ಗಾಡ್ ಗಿವ್ ಎ ಸರ್ಪ್ರೈಸ್. ಸಿ ಏನಾಗ್ತದೆ, ವಾಟ್ ಕಮ್ಸ್ ಈಸ್ ಎ ಕಂಡೀಷನ್ ಫಾರ್ಮ್, ಕರೆಕ್ಟ್? ಓಕೆ, ರೈಟ್, ವಿ ಆರ್ ಕಂಡೀಷನ್, ಕೃಷ್ಣ ಇಸ್ ಲೈಕ್ ದಿಸ್, ಕೃಷ್ಣ ಇಸ್ ಲೈಕ್ ಅನ್ನದ. Don't be conditioned. These are all deconditioning. Let God appear in any form as He wishes. All forms are God forms. Either don't judge, okay? And don't expect also. Just enjoy. Please understand, don't all this practice, spiritual practice, don't make it very military like, I do this, this will happen. It's not like that. Okay, spiritual practice should be a joyful practice. Oh no, 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 Guruji has told every day 1 hour I have to do spiritual practice. Huh, what will happen? See, in life you do a lot of things for joy. So divine name chanting also should be joyful
and fun. Let me see what God form will, what form God will appear today. You leave it to God, not for, don't put some conditions. So if somebody is meditating on Krishna, very serious, Pitambara Dharadhari, that's yellow, that's Reshmi saying. One day Krishna decides to change the dress. And he comes in a blue dress. Oh my God, this whole day is spoiled. Why are you putting conditions? Just allow that energy, okay? Be connected with the energy, just stay. Then, okay, slightly look at this. You look at life from here. And you should start looking slightly upwards. Okay, slightly upwards. Not horizontal. Have you seen this? Have you seen the picture of some of the... ನಿಮ್ಮ ಸಮ್ ಆಫ್ ದಿ ಸೇಂಟ್ಸ್ ಇರ್ತಾರಲ್ಲ ಈ ನಾಟ್ ಜ್ಞಾನ ಯೋಗೀಸ್ ಎಸ್ಪೆಷಲಿ ಈ ಭಕ್ತಿ ಯೋಗೀಸ್ ಸೈನ್ಸ್ ಇರ್ತಾರಲ್ಲ ಸೊ ಅವ್ರು ಕಣ್ಣು ನೋಡಿದಾರೆ ಹ್ಯಾವ್ ಯು ಸೀನ್ ದೇರ್ ಐಸ್ ಗೋಯಿಂಗ್ ಅಪ್ ರೀಸನ್ ಇಸ್ ದೇರ್ ಇನ್ ದಟ್ ಸಮ್ ಪೊಸಿಷನ್ ಓಕೆ ದ ಬೋತ್ ದ ಬ್ರೈನ್ಸ್ ಗೆಟ್ಸ್ ಬ್ಯಾಲೆನ್ಸ್ಡ್ ಆ್ಯಂಡ್ ಯು ಸ್ಟಾರ್ಟ್ ಫೀಲಿಂಗ್ ಎ ಪುಲ್ ದೇರ್ and they start feeling a peace. Okay? So, this you have to explain to yourself. Kannan heeg maadi, just see a place you start feeling a pull. Little bit look upwards towards the horizon. Mel nodi, one kade elita kaanutha gothagutha? Elri gothagutha? Okay? Ramakrishna Prabhu sir kannu nodidara? ಸಿ ಇದು ನಾನು ಯೋಗ ಕಣ್ಣು ಶಾರ್ಪಾಗಿರುತ್ತೆ ಚಿನ್ಮಯ ಅಂದ್ರಲ್ಲಿ ನೋಡಿದ್ರೆ ಅವ್ರ ಪಾಪ ಭಾಳ ಶಾರ್ಪಾಗಿ ನೋಡ್ತಾರೆ ವೆರಾಸ್ ಈ ಭಕ್ತಿ ಯೋಗಗಳಿರ್ತಲ್ಲ ಅವ್ರು ಒಂಥರ ಆಲ್ಕೋಹಾಲ್ ಕುಡ್ದಾಗಿರ್ತದೆ ಅವ್ರದ್ದು ಡ್ರಂಕರ್ಡ್ಸ್ ಹಾಂ ಉನ್ಮತ್ತ ಅಂತ ಹೇಳ್ತಾರೆ ಬಿಕಾಸ್ ದೇ ಡ್ರಂಕ್ ವಿತ್ ಡಿವೈನ್ ನೇಮ್ ಗೊತ್ತಾಯ್ತಾ ಆ ಅವಾಗ ಕಣ್ಣು ಹೀಗಾಗ್ಬಿಡ್ತದೆ ಸೊ ಜ್ಞಾನ ಯೋಗಿಗೂ ಭಕ್ತಿಗೂ ವ್ಯತ್ಯಾಸ ಇದೆ ಭಕ್ತಿಯೋಗಿಗಳು ದೇ ಎಂಜಾಯ್ ದಟ್ ಇದು ಜ್ಞಾನ ಯೋಗಿ ಎಲ್ಲ ಇದರ ಡಿಟ್ಯಾಚ್ಡ್ ಏ ಆಲ್ ದಿಸ್ ಆರ್ ಮೈಂಡ್ ಅಂತ ಸೊ ಭಕ್ತಿಯೋಗಿಗಳು ದೇ ಲೈಕ್ ದಟ್ ಡಿವೈನ್ ಇಂಟಾಕ್ಸಿಕೇಷನ್ ಅಂತ ಹೇಳ್ತಾರೆ ಅವಾಗ ದೇ ಕಣ್ಣು ಸ್ವಲ್ಪ ಹೀಗಿರುತ್ತೆ ಆ್ಯಂಡ್ ಒಬ್ಬ ಕುಡುಕರ ಕಣ್ಣು ಹೀಗಿರ್ತದೆ ಆಯ್ತಾ ನಿಜವಾಗ ನೋಡಿದ್ರೆ ಭಕ್ತಿ ರಸದಲ್ಲಿ ಕುಡಿಯೋದೇ ಇರೋದು ಅದಕ್ಕೆ ಸೋಮರಸ ಅಂತ ಹೇಳಿದ್ರು ಪಿಬರೇ ರಾಮರಸಂ ಅಂತ ಅದೇ ಓಕೆ ಸೊ ಎಲ್ಲ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್ ಅದೆಲ್ಲ ಬಿಟ್ಬಿಡ್ಬಿಡಿ ಸ್ವಲ್ಪ ಕುಡೀರಿ ಎಲ್ಲ ನಾನು ಯಾರು ನಾನು ಯಾರು ಏನು ಬೇಡ ಅಂತ ಹೇಳಿ ಪಿ ಬರಿ ರಾಮರ್ ರಾಮರ್ ಓಕೆ ಸೊ ವಿಲ್ ಡೂ ಚಾಂಟಿಂಗ್ ಓಕೆ ನಾವು ಡೋಂಟ್ ಫೋರ್ಸ್ ಎನಿ ರಿಸ್ಟ್ರಿಕ್ಷನ್ ಆನ್ ಗಾಡ್ ದಿ ಗಾಡ್ ಇಸ್ ನಥಿಂಗ್ ಬಟ್ ಎನರ್ಜಿ ಎವ್ರಿವೇರ್ ಇಸ್ ದೇರ್ ಡೋಂಟ್ ಪುಟ್ ಎನಿ ರಿಸ್ಟ್ರಿಕ್ಷನ್ ಲೆಟ್ ಗಾಡ್ ಡ್ಯಾನ್ಸ್ ಇನ್ ವಾಟ್ ಎವರ್ ವೇ ವಾಟ್ ಎವರ್ ಫಾರ್ಮ್ ಕಮ್ಸ್ ಇಸ್ ಗಾಡ್ just gently see through your eyes and preferably when you do this lights off okay avag enagutte to observe the energy becomes easy ramakrishnan galla blue color kottidru kali akasha agidha ah adke reason ide that's the reason for that adu reason ide yenandre namma color lighting ide alla violet indigo blue green yellow orange red adu alla violet color eno adu highest ರೆಡ್ ಟು ಕ್ಲೋಸೆಸ್ಟು ಸೊ ದಿ ಗಾಡ್ ವಿಚ್ ಇಸ್ ಕ್ಲೋಸೆಸ್ಟ್ ಟು ಅರ್ತ್ ಇದೆ ಅದು ಗಣೇಶ ರೆಡ್ ಗಾಡ್ ವಿಚ್ ಇಸ್ ವೆರಿ ಫಾರ್ ಅವೇ ವೆರಿ ಡಿಸ್ಟೆಂಟ್ ಸಾಕ್ಷಿ ಕೃಷ್ಣ ಬ್ಲೂ ನೀಲಮೇಘಶ್ಯಾಮ ಕಾಳಿ ಕಪ್ಪಿ ಯಾಕಂದ್ರೆ ಯು ಕೆನಾಟ್ ಸಿ ಇಟ್ಸ್ ಶೀ ಇಸ್ ಟೈಮ್ ಬಿಯಾಂಡ್ ಓಕೆ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹ್ಯಾವ್ ಸಮ್ ಫನ್ ವಿತ್ ಗಾಡ್ ಡೋಂಟ್ ಬಿ ವೆರಿ ಸೀರಿಯಸ್ ಅಂಡರ್ಸ್ಟ್ಯಾಂಡ್ ಸೊ ಏನಾಗುತ್ತೆ ವೆನ್ ಯು ಚಾಂಟ್ ಗಾಡ್ಸ್ ನೇಮ್ ಲಾಟ್ ಆಫ್ ಗುಡ್ ಹಾರ್ಮೋನ್ಸ್ ಜನರೇಟ್ ಇನ್ ದ ಬಾಡಿ ಅವೇನಾಗುತ್ತೆ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಎಮೋಷನ್ಸ್ ಕ್ಲಿಯರ್ ಮಾಡ್ತದೆ ಓಕೆ ಸೊ ಲೆಟ್ಸ್ ಚಾಂಟ್ ಹರೇ ಕೃಷ್ಣ ಕಣ್ಣು ಸ್ವಲ್ಪ ನೋಡಿ ಟೂ ಥರ್ಡ್ ಐಸ್ ಆಸ್ ಇಫ್ ಯು ಆರ್ ಲುಕಿಂಗ್ ಅಪ್ವರ್ಡ್ಸ್ ಆ್ಯಂಡ್ ಏನು ಬಾರದ್ರು ಏನು ಡೋಂಟ್ ವರಿ ಲೆಟ್ ಇಟ್ ಜಸ್ಟ್ ಬಿ ದೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹ್ಯಾವ್ ಎ ಫೀಲಿಂಗ್ ದಟ್ ಯು ಆರ್ ಕಾಲಿಂಗ್ ಕೃಷ್ಣ, ಓಕೆ? ಯು ಆರ್ ನಾಟ್ ಜಸ್ಟ್ ಚಾಂಟಿಂಗ್, ಯು ಆರ್ ಇನ್ವೈಟಿಂಗ್ ಶ್ರೀ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಗಾಯತ್ರಿ ಜಾಯಿನ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಜಸ್ಟ್ ಹ್ಯಾವ್ ಯುವರ್ ಬಾಡಿ ಆಸ್ ಇಫ್ ಯು ಆರ್ ಇನ್ವೈಟಿಂಗ್ ಕೃಷ್ಣ. ಸಿ ಹ್ಯಾಂಡ್, ಯುವರ್ ಬಾಡಿ ಪೋಶ್ಚರ್ ಶುಡ್ ಬಿ ಲೈಕ್ ಇನ್ವೈಟಿಂಗ್ ಕೃಷ್ಣ. ಹೀಗೆ ಕೃಷ್ಣನ್ನ ಈಗ ಯಾರು ಕರಿತೀವಲ್ಲ ಹಾಗೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ನಾಟ್ ಇಮ್ಯಾಜಿನೇಷನ್, ಓಕೆ? ದಿ ಎನರ್ಜಿ ಸ್ಟಾರ್ಟ್ಸ್ ಟೇಕಿಂಗ್, ಡಿವೈನ್ ಎನರ್ಜಿ ಸ್ಟಾರ್ಟ್ಸ್ ಟೇಕಿಂಗ್ ಶೇಪ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ
ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ರಾಮ